Welcome to online classes. To my dear students, myself Papa Nadian, working as lecturer in automobile engineering, Government Polytechnic, Chintamani. I am here to teach a course of third semester. The course name is Automobile Transmission and Control System, and the course code is 1580-32T. There are 6 units. In that we will discuss unit 1. Unit 1 means that is chassis frame. So in chassis frame there are 3 sessions. Out of that, today we will go on session 1 and we will move on to next slide, that is contents. So here already one unit 1 chassis frames anta helide. So ಈಗ ಚಾಸಿ ಫ್ರೇಮ್ಸ್ ಅಲ್ಲಿ ನಮಗೆ ಸುಮಾರು ಕಂಟೆಂಟ್ಸ್ ಇದೆ, ಅದರಲ್ಲಿ ಏನೇನು ಅಂತ ಒಂದೊಂದು ವಿಲ್ ಬಿ ನೋಯಿಂಗ್. ಫಸ್ಟ್ ಒನ್, ಇಂಟ್ರಡಕ್ಷನ್ ಟು ಚಾಸಿ. ಸೊ ಇದು ಇಂಟ್ರಡಕ್ಷನ್ ಮೀನ್ಸ್ ಚಾಸಿ ಅನ್ನೋದು ಏನು, ವಾಟ್ ಎಕ್ಸಾಕ್ಟ್ಲಿ ದ ಚಾಸಿ ಮೀನ್ಸ್ ಆ್ಯಂಡ್ ದ ವರ್ಡ್ ಎಲ್ಲಿಂದ ಡಿರೈವ್ ಆಗಿದೆ ಅನ್ನೋದು ಅದೊಂದು, ಮತ್ತು ಚಾಸಿ ಸಪೋರ್ಟ್ ಏನೇನು ಮಾಡುತ್ತೆ, ಆಮೇಲೆ ಇಮೇಜ್ ಯಾವ ಥರ ಇರುತ್ತೆ, ಚಾಸಿ ಬರೀ ಚಾಸಿ ಹೆಂಗಿರುತ್ತೆ ಅನ್ನೋದು ವಿ ವಿಲ್ ಡಿಸ್ಕಸ್ ಇನ್ ದಿಸ್ ಸ್ಲೈಡ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಟ್ ಈಸ್ ಫ್ರೇಮ್ಸ್. ಫ್ರೇಮ್ಸ್ ಇಟ್ ಈಸ್ ಅ ಪಾರ್ಟ್ ಆಫ್ ಚಾಸಿ. ಸೊ ಫ್ರೇಮು ಯಾವ ಯಾವ ಫಂಕ್ಷನ್ಸ್ ಇರುತ್ತೆ, ಫ್ರೇಮಲ್ಲಿ ಏನೇನು ಮೆಂಬರ್ಸ್ ಇರುತ್ತೆ ಅನ್ನೋದು ಈ ಒಂದು ಸ್ಲೈಡ್ ಅಲ್ಲಿ ತಿಳ್ಕೊಳ್ಳೋಣ. ಅಗೇನ್, ವಾಟ್ ಆರ್ ಆಲ್ ದ ಫಂಕ್ಷನ್ಸ್ ಅಂಡ್ ಎಷ್ಟು ಕ್ರಾಸ್ ಮೆಂಬರ್ಸ್ ಇದೆ ಅನ್ನೋದು ಕೂಡ ಬೈ ಇಮೇಜ್ ವಿ ಕ್ಯಾನ್ ನೋ ಹೌ ಎಕ್ಸಾಕ್ಟ್ಲಿ ಫ್ರೇಮ್ ಈಸ್ ಟು ಬಿ ಸೀನ್ ಅಂತ ಈ ಸ್ಲೈಡ್ ಅಲ್ಲಿ ತಿಳ್ಕೊಳ್ಳೋಣ. ಪರ್ಪಸ್ ಆಫ್ ಫ್ರೇಮ್, ಪರ್ಪಸ್ ಮೀನ್ಸ್ ದ ಫಂಕ್ಷನ್, ಫಂಕ್ಷನ್ಸ್ ಆಫ್ ಫ್ರೇಮ್. ಸೊ ನಾನು ಆಲ್ರೆಡಿ ಹೇಳಿದ್ರೆ ಚಾಸಿ ಅಂದ್ರೇನು, ಫ್ರೇಮ್ ಅಂದ್ರೇನು, ಅಂದ್ರೆ ಅದರದ್ದು ಫಂಕ್ಷನ್ಸ್. ಈಗ ಫ್ರೇಮ್ಗೆ ಕೆಲವೊಂದು ಫಂಕ್ಷನ್ಸ್ ಇರುತ್ತೆ. ಸೊ ದೇರ್ ಆರ್ 7 to 8 ಫಂಕ್ಷನ್ಸ್ ಇದೆ. ಆ ಫಂಕ್ಷನ್ಸ್ ಆ ಸ್ಲೈಡ್ ಅಲ್ಲಿ ಪರ್ಟಿಕ್ಯುಲರ್ಲಿ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಲೋಡ್ಸ್ ಆನ್ ಫ್ರೇಮ್ ಬಂದು, ಲೋಡ್ಸ್ ಈಗ ಫ್ರೇಮ್ ಫಂಕ್ಷನ್ ಕೇಳಿದ್ವಿ, ಅದೇ ತರ ಲೋಡ್ಸ್ ಯಾವ್ಯಾವ ಲೋಡ್ ಆಕ್ಟ್ ಆಗುತ್ತೆ ಫ್ರೇಮ್ ಮೇಲೆ ಅನ್ನೋದು ಈ ಒಂದು ಸ್ಲೈಡ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಲೋಡ್ಸ್ ಮೀನ್ಸ್ ಇನರ್ಷಿಯಲ್ ಲೋಡ್ ಇರ್ಬೋದು, ಮೊಮೆಂಟ್ರಿ ಲೋಡ್ ಇರ್ಬೋದು, ಓವರ್ ಲೋಡ್ ಇರ್ಬೋದು, ಮತ್ತೆ ಸ್ಟ್ಯಾಟಿಕ್ ಲೋಡ್ ಇರ್ಬೋದು, ಡೈನಾಮಿಕ್ ಲೋಡ್ ಇರ್ಬೋದು, ಇವೆಲ್ಲ ಲೋಡ್ಸ್ ಯಾವ ತರ ಲೋಡ್ಸ್ ತಗೊಳುತ್ತೆ ಅನ್ನೋದು ಫ್ರೇಮ್. ಸೊ ಇವೆಲ್ಲ ಲೋಡ್ಸ್ ತಗೊಂಡ್ರೆ ಫ್ರೇಮು ವಿಲ್ ವಿತ್ಸ್ಟ್ಯಾಂಡ್ ದ ವೆಹಿಕಲ್. ಐ ಕ್ಲಾಸಿಫಿಕೇಶನ್ ಆಫ್ ಫ್ರೇಮ್. ಸೊ ಎಷ್ಟು ಟೈಪ್ ಆಫ್ ಫ್ರೇಮ್ಸ್ ಇದೆ ಅನ್ನೋದು ವಿಲ್ ಬಿ ನೋನ್ ಆನ್ ದಿಸ್ ಸ್ಲೈಡ್. ಸೆಕ್ಷನ್ಸ್ ಆಫ್ ಫ್ರೇಮ್. ಸೊ ಆ ಫ್ರೇಮ್ಸ್ ಅಲ್ಲಿ ಸೆಕ್ಷನ್ಸ್ ಇರುತ್ತೆ. ದೇರ್ ಆರ್ 3 to 4 ಸೆಕ್ಷನ್ಸ್ ಇದೆ. ಸೊ 2 wheeler ಒಂಥರ ಸೆಕ್ಷನ್ ಇರುತ್ತೆ, 4 wheeler ಒಂಥರ ಇರುತ್ತೆ, 3 wheeler ಒಂಥರ ಇರುತ್ತೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬಹುದು, ಏನು ನಿಮ್ಮ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟ್ ಮಾಡುವಾಗ ನೀವು ಮೇಲೆ ಒಂದು ಫ್ರೇಮ್ಸ್ ಎಲ್ಲ ಹಾಕಿರ್ತೀರ, ಒಂದು ಐ ಸೆಕ್ಷನ್ ಇರ್ಬೋದು, ಟಿ ಸೆಕ್ಷನ್ ಇರ್ಬೋದು, ಅದೇ ತರ ಫ್ರೇಮ್ಸ್ ಕೂಡ ನಾವು ಸೆಕ್ಷನ್ಸ್ ಇರುತ್ತೆ. ಅವು ನಮ್ಮ ವೆಹಿಕಲ್ ಲೋಡ್ ಯಾವ ತರ ವಿಸ್ಟ್ಯಾಂಡ್ ಆಗುತ್ತೆ ಅನ್ನೋದು ನೋಡಿ ಡಿಪೆಂಡಿಂಗ್ ಅಪಾನ್ ದಟ್ ವಿಲ್ ಸೆಲೆಕ್ಟ್ ದ ಸೆಕ್ಷನ್ಸ್ ಆಫ್ ಫ್ರೇಮ್. ಟೈಪ್ಸ್ ಆಫ್ ಫ್ರೇಮ್ ಅಗೇನ್, ಈ ಟೈಪ್ಸ್ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಫ್ರೇಮ್ಸ್ ಇದೆಯಲ್ಲ, ಅದರಲ್ಲೇ ಈ ಕೆಲವೊಂದು ಕನ್ವೆನ್ಷನ್ ಟೈಪ್ ಅಲ್ಲಿ ಕೆಲವೊಂದು ಡಿರೈವ್ ಆಗಿದೆ. ಸೊ ಅದನ್ನ ದೇರ್ 8 ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೇಮ್ಸ್ ಇವೆ. ಸೊ ಆ ಫ್ರೇಮ್ಸ್ ನ ವಿ ವಿಲ್ ಬಿ ನೋಯಿಂಗ್ ಇನ್ ದಿಸ್ ಸ್ಲೈಡ್. ಸೊ ಮೆಟೀರಿಯಲ್ಸ್ ಆಫ್ ಫ್ರೇಮ್. ಮೆಟೀರಿಯಲ್ಸ್ ಅಂದ್ರೆ ಅದರದ್ದು ಏನೇನು ಕಾಂಪೊನೆಂಟ್ಸ್, ಅಂದ್ರೆ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ವಿ ನೋಡಿ, ಐರನ್ ಇರ್ಬೋದು, ಸ್ಟೀಲ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಸಿಲಿಕಾನ್ ಇರ್ಬೋದು, ಈ ತರ ಯಾವ್ಯಾವ ಏನೋ ಮೆಟೀರಿಯಲ್ಸ್ ನ ಯೂಸ್ ಮಾಡಿರ್ತೀವಿ. ಸೊ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರೆ ನಮ್ಗೆ ಇವೆಲ್ಲ ಏನು ಫಂಕ್ಷನ್ಸ್ ಆಗಿರ್ಬೋದು, ಲೋಡ್ಸ್ ಆಗಿರ್ಬೋದು, ಇವೆಲ್ಲ ಯಾವ ಫಂಕ್ಷನ್ಸ್, ಯಾವ ಮೆಟೀರಿಯಲ್ ಹಾಕಿದ್ರೆ ಇವೆಲ್ಲ ಲೋಡ್ಸ್ ತಗೊಳುತ್ತೆ ಅನ್ನೋದು ಒಂದು ಡಿಸ್ಕಸ್ ಮಾಡೋಣ. ಈಗ ಏನಂದ್ರೆ 3 ಸೆಷನ್ ಇರುತ್ತೆ, 1 ಸೆಷನ್ ಮಾತ್ರ ವಿಲ್ ಡಿಸ್ಕಸ್ ಟುಡೇ. ಇನ್ ದಟ್ ಸೆಷನ್ ವಿಲ್ ಬಿ ನೋನ್ ಇಂಟ್ರೊಡಕ್ಷನ್ ಟು ಚಾಸಿ, ಫ್ರೇಮ್ಸ್ ಮತ್ತೆ ಪರ್ಪಸ್ ಆಫ್ ಫ್ರೇಮ್ಸ್, ಈ 3 ಮಾತ್ರ ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಇಂಟ್ರೊಡಕ್ಷನ್ ಟು ಚಾಸಿ. ಸೊ ಚಾಸಿ ಈಗ ಆಲ್ರೆಡಿ ಹೇಳಿದ್ದೆ ಇಂಟ್ರೊಡಕ್ಷನ್ ಅಲ್ಲಿ ಯಾವ ತರ ಚಾಸಿ ಇರುತ್ತೆ ಅಂತ. ಸೊ ಬೈ ದಿಸ್ ಇಮೇಜ್ ಯು ಕ್ಯಾನ್ ನೋಟಿಸ್ ದಟ್ ವಾಟ್ ಎಕ್ಸಾಕ್ಟ್ಲಿ ಎ ಚಾಸಿ ಈಸ್. ಚಾಸಿ ಈಸ್ ಎ ಫ್ರೆಂಚ್ ವರ್ಡ್, ಇಟ್ ಈಸ್ ಎ ಫ್ರೆಂಚ್ ವರ್ಡ್. ಚಾಸಿ ಈಸ್ ನಥಿಂಗ್ ಬಟ್
nothing but without body of a vehicle or vehicle without body is called as a chassis. So adu ragayile yena vehicle without body is called as a chassis. Neevu observe maadu vehicle ni tashna body chassis eru seru vehicle antu karithi. So for example human beings, human beings ಅಂದ ತಕ್ಷಣ ನಮ್ಮ ಸ್ಕೆಲಿಟನ್ ಬಾಡಿ ಸೇರಿದ್ರೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳ್ತೀವಿ. ಸೇಮ್ ವೇ ಒಂದು ವೆಹಿಕಲ್ ಇಸ್ ಈಕ್ವಲ್ ಟು ಎ ಹ್ಯೂಮನ್ ಬಾಡಿ. ಸೊ ಹ್ಯೂಮನ್ ಬಾಡಿ ಏನಾಗಬೇಕು, ಸ್ಕೆಲಿಟನ್ ಇರುತ್ತೆ ಮತ್ತು ಬಾಡಿ ಮಸಲ್ಸ್ ಬಿಲ್ಡ್ ಆಗಿರುತ್ತೆ. ಅದೇ ಥರ ಇಲ್ಲಿ ಏನು ಚಾಸಿ ಇರುತ್ತೆ, ಚಾಸಿಗೆ ನಾವು ಬಾಡಿ ಫಿಕ್ಸ್ ಮಾಡಿದ್ರೆ ಅದು ವೆಹಿಕಲ್ ಆಗುತ್ತೆ. ಇಲ್ಲಿ ನಮಗೆ ಬಾಡಿ ಇಲ್ಲ, ಅದಕ್ಕೆ ಇಟ್ ಇಸ್ ನೋನ್ ಆಸ್ ಚಾಸಿ. ಚಾಸಿಯಲ್ಲಿ ನೀವು ನೋಡಬಹುದು ಏನೇನಿದೆ, ಫ್ರೇಮ್ಸ್ ಇದೆ, ಇಂಜಿನ್ ಕಾಂಪೋನೆಂಟ್ಸ್ ಇದೆ, ಸಸ್ಪೆನ್ಷನ್ಸ್ ಇದೆ, ಮತ್ತೆ ಶಾಕ್ ಅಬ್ಸರ್ಬರ್ಸ್ ಇದೆ, ವೇರಿಯೇಟ್ ಇದೆ, ಇವೆಲ್ಲ ವೀಲ್ಸ್ ಎಲ್ಲ ಇದ್ರೆ ಇದನ್ನ ಫ್ರೇಮ್ ಅಂತ ಕರಿತೀವಿ. ಇಲ್ಲಿ ಮೇಲೆ ನಾವು ಬಾಡಿ ಯಾವ ಬೇಕಾದ್ರೂ ಬಾಡಿನ ಬಿಲ್ಡ್ ಮಾಡಬಹುದು. ಸೊ ಇಲ್ಲಿ ನೀವು ನೋಡಿರ್ಬೋದು ಏನು ಸುಮಾರು ನಿಮಗೆ ಬೇರೆ ಕಡೆಯಿಂದ ಈಗ ಯಾವುದೋ ಒಂದು ವೆಹಿಕಲ್ ಔಟ್ಸೈಡ್ ಕಂಪ್ನಿಯಿಂದ ಬಂದಾಗ ನಮ್ಗೆ ಈ ತರ ಇರುತ್ತೆ ಏನು ವೆಹಿಕಲ್. ನಾವು ಬೇರೆ ಕಡೆ ಈಗ ಕರೆಯುವಂತ ಒಂದು ಬಾಡಿ ಬಿಲ್ಡಿಂಗ್ ಇದಿರುತ್ತೆ. ಮತ್ತೆ ಅಗೇನ್ ಇದು ಏನು ನಮ್ಮ ಕೆ ಎಸ್ ಆರ್ ಟಿ ರೀಜನಲ್ ವರ್ಕ್ ಶಾಪ್ ಇದೆ ಬೆಂಗಳೂರಲ್ಲಿ. ಸೊ ಅಲ್ಲಿ ಕೂಡ ಬಸ್ ನ ಎಲ್ಲ ಬಿಲ್ಡ್ ಮಾಡ್ತೀವಿ. ಸೊ ಈ ತರ ಬಿಲ್ಡ್ ಮಾಡ್ತೀವಿ. ಅಂಡ್ ಇದು ನಮಗೆ ಚಾಸಿ ಇರುವಂತದ್ದು. ಅಂಡ್ ಇಟ್ ಈಸ್ ಎ ಸ್ಕೆಲಿಟನ್ ಫ್ರೇಮ್ ಆನ್ ವಿಚ್ ದ ಡಿಫ್ರೆಂಟ್ ಮೆಕ್ಯಾನಿಕಲ್ ಪಾರ್ಟ್ಸ್ ಆರ್ ಕಾಂಪೋನೆಂಟ್ಸ್ ಆರ್ ಫಿಟೆಡ್. ಸೊ ಅಲ್ಲಿ ಎಲ್ಲ ಹೇಳಿದೆ ಏನು ಎಲ್ಲಾ ಕಾಂಪೋನೆಂಟ್ಸ್ ಕೂರಿಸುವಂತದ್ದನ್ನ ಯಾವ ಮೇಲೆ ಕೂರಿಸ್ತೀನಿ, ಫ್ರೇಮ್ ಮೇಲೆ ಕೂರಿಸ್ತೀನಿ. ಟುಗೆದರ್ ಇಸ್ ಕಾಲ್ಡ್ ಎ ಚಾಸಿ. ಸೊ ಇದು ಸೊ ಇಟ್ ಇನ್ಕ್ಲೂಡ್ಸ್ ಅಂಡ್ ಆಲ್ಸೋ ಇಟ್ ಸಪೋರ್ಟ್ಸ್ ಲಾಸ್ಟ್ ಈಗ ಹೇಳಿದವರೆಲ್ಲ ಏನೇನು ಕೂರುತ್ತೆ, ಇಂಜಿನ್ ಕೂರುತ್ತೆ, ಸಸ್ಪೆನ್ಷನ್ ಕೂರುತ್ತೆ, ಗೇರ್ ಬಾಕ್ಸ್ ಕೂರುತ್ತೆ, ಕ್ಲಚ್ ಕೂರುತ್ತೆ, ಎಲ್ಲ ಟ್ರಾನ್ಸ್ಮಿಷನ್ ಕೂರುತ್ತೆ, ರೇರ್ ಆಕ್ಸಲ್, ಫ್ರಂಟ್ ಆಕ್ಸಲ್ ಇವೆಲ್ಲ ಕೂರ್ತು. ಇದು ಎಲ್ಲ ಫಿಕ್ಸ್ ಮಾಡೋದು ಯಾವುದಕ್ಕೆ, ಫ್ರೇಮ್ಗೆ. ಸೊ ಫ್ರೇಮ್ ಅಂಡ್ ಇನ್ಕ್ಲೂಡಿಂಗ್ ಆಲ್ ದೀಸ್ ಕಾಂಪೋನೆಂಟ್ಸ್ ಈಸ್ ಕಾಲ್ಡ್ ಎ ಚಾಸಿ. ಚಾಸಿ ಅನ್ನೋದು ಮತ್ತೆ ನೀವು ಇಲ್ಲಿ ನೋಡ್ಬೋದು. ಇಟ್ ಈಸ್ ನಾನು ಆಲ್ರೆಡಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಚಾಸಿ ಈಸ್ ನಥಿಂಗ್ ಬಟ್ ಎನ್ ಸ್ಕೆಲಿಟನ್ ಆಫ್ ದ ಹ್ಯೂಮನ್ ಬಾಡಿ. ಸೊ ಅದಕ್ಕೆ ನಾವು ಮಸಲ್ಸ್ ಇರುತ್ತೆ ನಮ್ಗೆ, ಇದಕ್ಕೆ ನಾವು ಬಾಡಿ ಕಟ್ತೀವಿ. ಸೊ ಈ ತರ ಬರುತ್ತೆ. ಇದಕ್ಕೆ ನಾವು ಬೇಕಾದ್ರೆ ಲಾರಿ ಬಾಡಿ ಕಟ್ಬೋದು, ಇಲ್ಲ ಬಸ್ ಬಾಡಿ ಕಟ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಟಾಟಾ ಏಸ್ ನೋಡಿರ್ಬೋದು. ಟಾಟಾ ಏಸ್ ಅಲ್ಲಿ ಇವನ್ ಪ್ಯಾಸೆಂಜರ್ಸ್ ಓಡಿಸ್ತಾ ಇರ್ತೀವಿ, ಇವನ್ ಗೂಡ್ಸ್ ಕೂಡ ನಾವು ಕ್ಯಾರಿ ಮಾಡಬಹುದು. ಸೊ ಅಲ್ಲಿ ಫ್ರೇಮ್ ಈಸ್ ಸೇಮ್, ಚಾಸಿ ಈಸ್ ಫ್ರೇಮ್ ಟು ಬೋತ್, ಬಟ್ ದ ಬಾಡಿ ಇಸ್ ಡಿಸೈನ್ ಇನ್ ಡಿಫ್ರೆಂಟ್ ವೇ ದಟ್ ಇಟ್ ಈಸ್ ಫಾರ್ ಪ್ಯಾಸೆಂಜರ್ ವೆಹಿಕಲ್ ಅಂಡ್ ಇಟ್ ಈಸ್ ಸೇಮ್ ಸೇಮ್ ಚಾಸಿ ಈಸ್ ಯೂಸ್ ಫಾರ್ ಬೋತ್. ಏನು ಬಾಡಿಗೂ ಯೂಸ್ ಮಾಡ್ತೀವಿ ಆಸ್ ವೆಲ್ ಆಸ್ ಗೂಡ್ಸ್, ಇದಕ್ಕೂ ಗೂಡ್ಸ್ ಕ್ಯಾರಿಂಗ್ ಯೂಸ್ ಮಾಡ್ತೀವಿ. ಸೇಮ್ ಇದಕ್ಕೆ ಏನು ಪ್ಯಾಸೆಂಜರ್ ವೆಹಿಕಲ್ ಯೂಸ್ ಮಾಡ್ತೀವಿ. ಸೇಮ್ ಈಗ ಬಸ್ ಅಶೋಕ್ ಲೈಲ್ಯಾಂಡ್ ಬಸ್ ಇದು ಅಶೋಕ್ ಲೈಲ್ಯಾಂಡ್ ಚಾಸಿ ತಗೊಂಡಾಗ ಬಸ್ಗೂ ಅದೇ ಚಾಸಿ ಯೂಸ್ ಮಾಡ್ತೀವಿ, ಅದೇ ಚಾಸಿ ಯೂಸ್ ಮಾಡ್ತೀವಿ, ಅದೇ ಇದಕ್ಕೆ ಏನೋ ಲಾರಿಗೂ ಯೂಸ್ ಮಾಡ್ತೀವಿ. ಸೊ ಡಿಸೈನ್ ಅದು ನಮ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಟ್ ದ ಫ್ರೇಮ್ ಶುಡ್ ವಿತ್ ಸ್ಟ್ಯಾಂಡ್ ಬೋತ್ ಪ್ಯಾಸೆಂಜರ್ ನೀರು ವಿತ್ಸ್ಟ್ಯಾಂಡ್ ಆಗಬೇಕು, ಆಸ್ ವೆಲ್ ಆಸ್ ಏನು ಗೂಡ್ಸ್ ನೋಡ್ ಕೂಡ ವಿತ್ಸ್ಟ್ಯಾಂಡ್ ಆಗ್ಬೋದು. ನಾವು ನೆಕ್ಸ್ಟ್ ಪರ್ಪಸ್ ಇದ್ದಾಗ ನಾವು ಅದನ್ನೆಲ್ಲ ನೋಡ್ಬೋದು. ಸೊ ಇದು ನಮಗೆ ಚಾಸಿ ಫ್ರೇಮ್. ಸೊ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವ? ಸೊ ಇಲ್ಲಿ ಇಲ್ಲಿ ನಥಿಂಗ್ ಬಟ್ ಎ ವೆಹಿಕಲ್ ವಿತೌಟ್ ಬಾಡಿ ಇಸ್ ಕಾಲ್ಡ್ ಎ ಚಾಸಿ. ಚಾಸಿ ಅಂದ್ರೆ ವಿತೌಟ್ ಬಾಡಿ ಈಸ್ ಕಾಲ್ಡ್ ಎಸ್ ಎ ಚಾಸಿ. ಸೊ ನಾನು ಹೇಳಿದ್ರೆ ಏನು ಬಾಡಿ ಬಿಲ್ಡ್ ಮಾಡಿದ್ರು ಅದು ನಮಗೆ ಅವೈಲೇಬಿಲಿಟಿ ಏನು ಬೇಕು ಅವ್ರಿಗೆ ಬಿಲ್ಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಮೂವ್ ಆನ್ ಟು ಫ್ರೇಮ್ಸ್. ಸೊ ಫ್ರೇಮ್ಸ್ ಇಟ್ ಈಸ್ ಎನ್ ಅದರಲ್ಲೇ ಒಂದು ಪಾರ್ಟ್ ಇದು, ಏನು ಚಾಸಿ ಅಲ್ಲಿ ಒಂದು ಪಾರ್ಟ್ ಇದು ಫ್ರೇಮ್. ಫ್ರೇಮ್ ಇಸ್ ವೆರಿ ಬ್ಯಾಕ್ ಬೋನ್ ಆಫ್ ಚಾಸಿ ಆರ್ ಬ್ಯಾಕ್ ಬೋನ್ ಆಫ್ ಇಂಜಿನ್ ಆರ್ ಬ್ಯಾಕ್ ಬೋನ್ ಆಫ್ ವೆಹಿಕಲ್. ವೆಹಿಕಲ್ ಬ್ಯಾಕ್ ಬೋನ್ ಯಾವ್ದು ಅಂದ್ರೆ ಇದೆ ಫ್ರೇಮ್. ಸೊ ಇದು ಯೂಶಲಿ ನಾವೇನ್ ಮಾಡಿರ್ತೀವಿ, ಬೇಸಿಕಲಿ ಇಟ್ ಇಸ್ ಮೇಡ್ ಅಪ್ ಫ್ರಮ್ ಸ್ಟೀಲ್ ಅಂಡ್ ಇಟ್ ಕನ್ಸಿಸ್ಟ್ ಆಫ್ ಟೂ ಲಾಂಗ್ ಲಾಂಗ್ ಸೈಡ್ ಮೆಂಬರ್ಸ್ ಟೂ ಲಾಂಗ್ ಸೈಡ್ ಮೆಂಬರ್ಸ್ ಸೊ ಟೂ ಲಾಂಗ್ ಸೈಡ್ ಮೆಂಬರ್ಸ್ ಅಂಡ್ ಇಟ್ ಈಸ್ ಫಿಟೆಡ್ ವಿತ್ ಫೈವ್ ಟು ಸಿಕ್ಸ್ ಕ್ರಾಸ್ ಮೆಂಬರ್ಸ್. ಇದು ಫೈವ್ ಟು ಸಿಕ್ಸ್ ನ ಕ್ರಾಸ್ ಮೆಂಬರ್ಸ್ ಸೈಡ್ ಮೆಂಬರ್ಸ್ ಟೂ ಸೈಡ್ ಮೆಂಬರ್ಸ್ ಫಿಕ್ಸ್ ಮಾಡಿದೆ ಫ್ರೇಮ್ ಅಂತ ಕರಿತೀವಿ. ಫ್ರೇಮ್ ಇಸ್ ಅನ್ ಅಂಡರ್ ಕ್ಯಾರೇಜ್ ಆರ್ ಸ್ಟ್ರಕ್ಚರ್ ದಟ್ ಸಪೋರ್ಟ್ಸ್ ದ ಇಂಜಿನ್ ಅಂಡ್ ಕ್ಯಾಬ್. ಕ್ಯಾಬ್ ಅಂದ್ರೆ ಇನ್ ಬಾಡಿ ಆಫ್ ಎನ್ ಆಟೋಮೊಬೈಲ್.
ಸೊ ಎರಡನ್ನೂ ಬಾಡಿನ ಮತ್ತೆ ಇಂಜಿನ್ ಕಾಂಪೊನೆಂಟ್ಸ್ ಫಿಕ್ಸ್ ಮಾಡುವಂತದ್ದು ಯಾವುದು? ಇಂಟರ್ಮೀಡಿಯೇಟ್ ಯಾವುದು? ಫ್ರೇಮ್. ಫ್ರೇಮ್ ಇಸ್ ಇನ್ ಇಂಟರ್ಮೀಡಿಯೇಟ್ ಪಾರ್ಟ್ ಬಿಟ್ವೀನ್ ಇಂಜಿನ್ ಕಾಂಪೊನೆಂಟ್ಸ್ ಆಸ್ ವೆಲ್ ಆಸ್ ಬಾಡಿ. ಬಾಡಿಗೂ ಮತ್ತೆ ಎಲ್ಲಾ ಕಾಂಪೊನೆಂಟ್ಸ್ ಅಸೆಂಬಲ್ ಆಗ್ಬೇಕಾದ್ರೆ ಯಾವ್ದು ಬೇಕು? ಫ್ರೇಮ್ ಬೇಕು. ಅಂಡ್ ಇಟ್ ಹ್ಯಾಸ್ ಎ ಲಾಂಗ್ ಟೂ ಮೆಂಬರ್ಸ್, ಸೈಡ್ ಮೆಂಬರ್ಸ್ ಯಾವುದು ಅದನ್ನ ಸೈಡ್ ಮೆಂಬರ್ಸ್ ಅಂತ ಕರಿತೀವಿ. ಅಂಡ್ ರಿಲೇಟೆಡ್ ಟುಗೆದರ್ ವಿತ್ ಹೆಲ್ಪ್ ಆಫ್ ನಂಬರ್ ಆಫ್ ಕ್ರಾಸ್ ಮೆಂಬರ್ಸ್. ಸೊ ಯೂಶಲಿ ನೀವು ನೋಡಿದ್ರು ಇಲ್ಲಿ ನಾನು ಹೇಳಿದೆ, ಕ್ರಾಸ್ ಮೆಂಬರ್ಸ್ ಎರಡು ಇರುತ್ತೆ, ಒಂದು ರೈಟ್ ಸೈಡ್ ಲೆಫ್ಟ್ ಸೈಡ್ ಇರುತ್ತೆ. ಅದಕ್ಕೆ ಇಂಟರ್ಮೀಡಿಯೇಟ್ ಬಿಟ್ವೀನ್ ಒಂದು 5-6 ನಾವು ಕ್ರಾಸ್ ಮೆಂಬರ್ಸ್ ಹಾಕಿರ್ತೀವಿ. ನೆಕ್ಸ್ಟ್ ಲೆವೆಲ್ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬಹುದು ಆ ಫಿಗರ್ ನ. ಸೊ ಇಲ್ಲಿ ನಾವು ಈ ಕ್ರಾಸ್ ಮೆಂಬರ್ಸ್ ವೆರಿ ಕ್ಲೋಸ್ ಆಗಿ ಫ್ರಂಟ್ ಅಲ್ಲಿ ಹಾಕಿರ್ತೀವಿ. ಕ್ರಾಸ್ ಮೆಂಬರ್ಸ್ 3-4 ಫ್ರೇಮ್ಸ್, ಕ್ರಾಸ್ ಮೆಂಬರ್ಸ್ ಫ್ರಂಟ್ ಆಫ್ ದ ವೆಹಿಕಲ್ ಹಾಕಿರ್ತೀವಿ. ಬ್ಯಾಕ್ ಸೈಡ್ ನಾವು 1-2 ದ ಗ್ಯಾಪ್ ಬಿಟ್ವೀನ್ ಟೂ ಕ್ರಾಸ್ ಮೆಂಬರ್ಸ್ ವಿಲ್ ಬಿ ಮೋರ್ ಅಟ್ ದ ರೇರ್, ಆಸ್ ವೆಲ್ ಆಸ್ ಫ್ರಂಟ್ ಅಲ್ಲಿ ದ ಗ್ಯಾಪ್ ಬಿಟ್ವೀನ್ ದ ಕ್ರಾಸ್ ಮೆಂಬರ್ಸ್ ಇಸ್ ಲೆಸ್. ಯಾಕೆ ಅಂದ್ರೆ ಅಲ್ಲಿ ನಮಗೆ ಸ್ಟೇರಿಂಗ್ ಸಿಸ್ಟಮ್ ಬರುತ್ತೆ, ಇಂಜಿನ್ ಕಾಂಪೊನೆಂಟ್ಸ್ ನ ಕೂರಿಸಿರ್ತೀವಿ, ಮತ್ತೆ ಸಸ್ಪೆನ್ಷನ್ ಸಿಸ್ಟಮ್ ಬಂದಿರುತ್ತೆ. ಇವನ್ನೆಲ್ಲ ನಾವೆಲ್ಲ ಕೂರಿಸ್ತೀವಿ ಮುಂದೆ, ಅಂದ್ರೆ ಫ್ರಂಟ್ ಅಲ್ಲಿ ಕೂರಿಸ್ತೀವಿ. ಅದರಿಂದ ನಮ್ಗೆ ಏನಾಗುತ್ತೆ, ಅಲ್ಲಿ ಕಾಂಪೊನೆಂಟ್ಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಕ್ರಾಸ್ ಮೆಂಬರ್ಸ್ ನ ಸ್ಪೇಸ್ ಕಮ್ಮಿ ಇರುತ್ತೆ. ರೇರ್ ಅಲ್ಲಿ ಬರೀ ನಮಗೆ ಸಸ್ಪೆನ್ಷನ್ ರೇರ್ ಆಕ್ಸಿಲ್ ಅನ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಾವು ರೇರ್ ಆಕ್ಸಿಲ್ ಅಲ್ಲಿ ಏನು ಫ್ರೇಮ್ಸ್ ಕ್ರಾಸ್ ಮೆಂಬರ್ಸ್ ನ ಕಮ್ಮಿ ಸ್ಪೇಸಿಂಗ್ ಇರುತ್ತೆ. ಇದು ನಮಗೆ ಇರುವಂತ ಫ್ರೇಮ್ಸ್ ಅಲ್ಲಿ ಇರುವಂತದ್ದು. ಸೊ ಇದು ಯೂಶಲಿ ಬೇಸಿಕ್ ಏನು ಮಾಡಿರ್ತೀವಿ, ಮೆಟೀರಿಯಲ್ ಅಲ್ಲಿ ಸ್ಟೀಲ್ ಅನ್ನು ಮಾಡಿರ್ತೀವಿ. ಸ್ಟೀಲ್ ಅಲ್ಲಿ ಒಳ್ಳೆ ಏನು ಸ್ಟ್ರಾಂಗ್ ಆಗಿರುತ್ತೆ, ಅದರಿಂದ ಸ್ಟೀಲ್ ಅಲ್ಲಿ ಮಾಡಿರ್ತೀವಿ. ಸೊ ಇದಕ್ಕೆ ನಾನು ಹೇಳಿದಾಗ ನಿಮಗೆ ಸೆಕ್ಷನ್ಸ್ ಅಂತ, ಆ ಸೆಕ್ಷನ್ಸ್ ಮೇಬಿ ಡಿಪೆಂಡಿಂಗ್ ಅಪಾನ್ ದ ವೆಹಿಕಲ್, ಅಂದ್ರೆ ಮೇಬಿ 4-wheeler ಆಗಿರ್ಬೋದು, 2-wheeler ಆಗಿರ್ಬೋದು, 3-wheeler ಆಗಿರ್ಬೋದು. ಈ ತರ ದೇರ್ ಇಸ್ ಡಿಫ್ರೆಂಟ್ ವೆಹಿಕಲ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ಸ್ ಯೂಸ್ ಮಾಡ್ತೀವಿ. ಸೊ ಫೈನಲ್ ಆಗಿ ವಾಟ್ ಇಸ್ ಅ ಫ್ರೇಮ್? ಅಂದ್ರೆ ಫ್ರೇಮ್ ಇಸ್ ಎ ಕ್ಯಾರಿ ಅಂಡರ್ ಕ್ಯಾರೇಜ್ ಆರ್ ಸ್ಟ್ರಕ್ಚರ್ ದಟ್ ಸಪೋರ್ಟ್ಸ್ ದ ಇಂಜಿನ್ ಅಂಡ್ ಕ್ಯಾಬ್ ಆರ್ ಬಾಡಿ ಆಫ್ ಎನ್ ಆಟೋಮೊಬೈಲ್. ಇಟ್ ಇಸ್ ನಾನು ಒಂದು ಓನಾಗಿ ಹೇಳಿದ್ರೆ ಇಟ್ ಇಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಇಂಜಿನ್ ಕಾಂಪೊನೆಂಟ್ಸ್ ಆಸ್ ವೆಲ್ ಆಸ್ ಬಾಡಿ ಆಫ್ ಎನ್ ವೆಹಿಕಲ್ ಅಂತ ಹೇಳ್ಬೋದು. ಚಾಸಿ ಇಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಇಂಜಿನ್ ಕಾಂಪೊನೆಂಟ್ಸ್ ಅಂಡ್ ಬಾಡಿ ಆಫ್ ಎ ವೆಹಿಕಲ್ ಈಸ್ ಕಾಲ್ಡ್ ಎ ಫ್ರೇಮ್. ಅದಕ್ಕೆ ಏನಿರುತ್ತೆ, 2 ಮೆಂಬರ್ಸ್ ಇರುತ್ತೆ, ಇನ್ನು ಅದಕ್ಕೆ ಸೆಂಟರ್ ಅಲ್ಲಿ ಕ್ರಾಸ್ ಮೆಂಬರ್ಸ್ ಇರುತ್ತೆ. ಸೊ ಆ ಕ್ರಾಸ್ ಮೆಂಬರ್ಸ್ ಫ್ರಂಟ್ ಅಲ್ಲಿ ಕಮ್ಮಿ ಸ್ಪೇಸ್ ಇರುತ್ತೆ, ಆದ್ರೆ ಬ್ಯಾಕ್ ಸೈಡ್ ಜಾಸ್ತಿ ಫ್ರೇಮ್ ಇರುತ್ತೆ. ಸೊ ಇದು ನಮಗೆ ಫ್ರೇಮ್ಸ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ನಾವು ಇದು ಇಮೇಜ್ ನಾವು ಸೈಡ್ ಮೆಂಬರ್ಸ್ ಕ್ರಾಸ್ ಮೆಂಬರ್ಸ್ ಇವಾಗ ಆರೋ ಮಾರ್ಕ್ಸ್ ಅಲ್ಲಿ ಹಾಕಿದ್ದೀವಿ. ಸೊ ಸುಮಾರು ಒಂದು ಸೈಡ್ಗೆ ಸೈಡ್ ಮೆಂಬರ್ ಇರುತ್ತೆ, ಇನ್ನೊಂದು ದೇರ್ ಆರ್ 1, 2, 3, 4, 5, 6, 7, 8 ಕ್ರಾಸ್ ಮೆಂಬರ್ಸ್ ಇದೆ. ಇಲ್ಲಿ 8 ಕ್ರಾಸ್ ಮೆಂಬರ್ಸ್ ಇದೆ. ಸೊ 8 ಕ್ರಾಸ್ ಮೆಂಬರ್ಸ್ ಅಲ್ಲಿ ನೀವು ನಾನು ಹೇಳಿದಂಗೆ ಫ್ರಂಟ್ ಅಲ್ಲಿ ನೋಡಿ ಜಾಸ್ತಿ ಗ್ಯಾಪ್ ಇಲ್ಲ, ಕಮ್ಮಿ ಇದೆ ಗ್ಯಾಪ್. ದ ಸ್ಪೇಸ್ ಬಿಟ್ವೀನ್ ಕ್ರಾಸ್ ಮೆಂಬರ್ಸ್ ಇಸ್ ಲೆಸ್ ಇನ್ ದ ಫ್ರಂಟ್ ಆಸ್ ವೆಲ್ ಆಸ್ ಮೋರ್ ಇನ್ ದ ರೇರ್. ಇದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕು. ವೈ ಅಂತ ಕೇಳಿದಾಗ ಬಿಕಾಸ್ ದ ಪಾರ್ಟ್ಸ್ ಲೈಕ್ ಇಂಜಿನ್ ಕಾಂಪೊನೆಂಟ್ ಸ್ಟೇರಿಂಗ್ ಸಿಸ್ಟಮ್ ಆಲ್ ಆರ್ ಫಿಟೆಡ್ ಅಟ್ ದ ಫ್ರಂಟ್ ಆಫ್ ದ ಇಂಜಿನ್. ಸೊ ದ ಸ್ಪೇಸ್ ಬಿಟ್ವೀನ್ ಕ್ರಾಸ್ ಮೆಂಬರ್ಸ್ ಇಸ್ ಲೆಸ್ ಕಂಪೇರ್ಡ್ ಟು ದ ಬ್ಯಾಕ್ ಸೈಡ್ ಆಫ್ ದ ವೆಹಿಕಲ್. ಸೊ ಇದು ಇಮೇಜ್ ಕ್ಲಿಯರ್ ಆಗಿ ನೀವು ಅಬ್ಸರ್ವ್ ಮಾಡಬಹುದು ಈ ಇಮೇಜ್. ಸೊ ನೆಕ್ಸ್ಟ್ ದ ಪರ್ಪಸ್ ಆಫ್ ಫ್ರೇಮ್ ಆರ್ ಫಂಕ್ಷನ್ಸ್. ಸೊ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಫಂಕ್ಷನ್ಸ್ ಆಫ್ ಫ್ರೇಮ್ ಬರೀ ಅಂದಾಗ ಕೂಡ ಯು ಕ್ಯಾನ್ ರೈಟ್ ಸೇಮ್ ಥಿಂಗ್. ಆ ಪರ್ಪಸ್ ಆಫ್ ಫ್ರೇಮ್ ಅಂತ ಬರೆದಾಗ ಕೂಡ ಕೇಳಿದಾಗ ಕೂಡ ನೀವು ಕ್ವಶನ್ ಸೇಮ್ ಆನ್ಸರ್ಸ್ ಬರಬಹುದು. ಸೊ ಇದು ಫಸ್ಟ್ ಟು ಸಪೋರ್ಟ್ ದ ಪವರ್ ಪ್ಲಾಂಟ್
to support the power plant. Power plant is where engine, transmission, acceleration, axle, radiator and other components. Now, front of the first slide, the first slide, the chassis is the components in fit. The components are the same. So, first function of frame is all components, including suspension system, transmission, all components, engine, all components are frame fix martini. Second one, to observe the suspension springs, to support the suspension springs and shock absorbers. So in the shock absorbers are suspension screen, frame room at the body fix martini. Frame again, frame function, it supports the suspension springs and shock absorbers. In a suspension because comfort is okay. ಯಾಕೆಂದರೆ ಬಂಪಿ ರೋಡ್ಸ್ ಇರ್ಬೋದು, ಇಲ್ಲ ಪಾರ್ಟ್ ವೀಲ್ಸ್ ಇರ್ಬೋದು ರೋಡಲ್ಲಿ, ಇದು ಟೈರ್ ಮೇಲೆ ಪಾರ್ಟ್ ವೀಲ್ ಮೇಲೆ ಹೋದಾಗ ಏನಾಗುತ್ತೆ, ಅಲ್ಲಿಂದ ನಮಗೆ ಶಾಕ್ಸ್ ಏನು ಶಾಕ್ ಅಬ್ಸರ್ವ್ ಆಗುತ್ತೆ. ಆ ಶಾಕ್ಸ್ ನಮಗೆ ಪ್ಯಾಸೆಂಜರ್ಗೆ ಅಬ್ಸರ್ವ್ ಆಗಬಾರ್ದು ಅಂತ ಫ್ರೇಮ್ ಅವಾಯ್ಡ್ ಮಾಡ್ಕೊಂಡು ಇಟ್ಕೊಳುತ್ತೆ. ಇವಾಗ ಬೂಟ್ಸ್ ತಗೊಂಡಾಗ ಬೂಟ್ಸ್ ಎಲ್ಲ ಹಾಕಿರ್ತೀವಿ, ಆ ಬೂಟ್ಸ್ ಮತ್ತೆ ಟೈರ್ ಮೇಲೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಅಗೇನ್ ಏನು ಮಾಡ್ತೀವಿ, ಅಲ್ಲಿ ಒಂದು ಶಾಕ್ ಅಬ್ಸರ್ವರ್ಸ್ ಸ್ಪ್ರಿಂಗ್ಸ್ ಇಟ್ಟಿರ್ತೀವಿ, ಆ ಬೂಟ್ಸ್ ವೈಟ್ ಎಲ್ಲ ಆ ಸ್ಪ್ರಿಂಗ್ ಅಬ್ಸರ್ವ್ ಮಾಡುತ್ತೆ. ಸೊ ಈ ಥರ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಏನು ಸಸ್ಪೆನ್ಷನ್ ಸ್ಪ್ರಿಂಗ್ಸ್ ಮತ್ತೆ ಶಾಕ್ ಅಬ್ಸರ್ವರ್ಸ್ ಎರಡನ್ನೂ ನಾವು ಫಿಕ್ಸ್ ಮಾಡ್ಬೋದು. ಸೊ ಇದು ಇನ್ನೊಂದು ಫಂಕ್ಷನ್ ಇದು, ಟು ಸಪೋರ್ಟ್ ದ ಸಸ್ಪೆನ್ಷನ್ ಸ್ಪ್ರಿಂಗ್ಸ್ ಅಂಡ್ ಶಾಕ್ ಅಬ್ಸರ್ವರ್ಸ್. ಥರ್ಡ್ ಒನ್, ಟು ಪ್ರೊವೈಡ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಫ್ರಂಟ್ ಆಕ್ಸಿಲ್ ಅಂಡ್ ರೇರ್ ಆಕ್ಸಿಲ್. ಸೊ ಆಸ್ ಯೂಶುವಲ್ ಫ್ರಂಟ್ ಆಕ್ಸಿಲ್ ಅಂಡ್ ರೇರ್ ಆಕ್ಸಿಲ್ಗೆ ಒಂದಕ್ಕೊಂದು ಲಿಂಕ್ ಇರಬೇಕು ಅಂದಾಗ ನಾವು ಯಾವ ಯೂಸ್ ಮಾಡ್ತೀವಿ, ಫ್ರೇಮ್, ವಿತ್ ಹೆಲ್ಪ್ ಆಫ್ ಫ್ರೇಮ್. ಅಲ್ಲಿ ನಾವು ಆಲ್ರೆಡಿ ಫಸ್ಟ್ ಲೆವೆಲ್ ತೋರಿಸಿದ್ದೆ ನಿಮಗೆ, ಏನು ಫ್ರೇಮ್ ನೋಡಿದ್ರ ಫ್ರಂಟ್ ಆಕ್ಸಿಲ್ ರೇರ್ ಆಕ್ಸಿಲ್ ಹೆಂಗ್ ಕೂತಿತ್ತು. ಸೊ ಆ ಒಂದು ಲಿಂಕ್ ನ ಪ್ರೊವೈಡ್ ಮಾಡೋದಕ್ಕೆ ಫ್ರೇಮ್ ಹೆಲ್ಪ್ ಮಾಡುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಲೈಡಲ್ಲಿ ಮೂರು ನಾಲ್ಕಿದೆ, ಅದನ್ನ ಡಿಸ್ಕಸ್ ಮಾಡೋಣ. ಟು ಕ್ಯಾರಿ ದ ಪ್ಯಾಸೆಂಜರ್ ಲೋಡ್ ಆಫ್ ಗೂಡ್ಸ್ ಲೋಡ್ ಕ್ಯಾರಿಡ್ ಬೈ ದ ಬಾಡಿ. ಸೊ ಇಲ್ಲಿ ನಾನು ಹೇಳಿದ ಫಸ್ಟ್ ಅಲ್ಲಿ ಒಂದೇ ಫ್ರೇಮ್, ಅದನ್ನ ನಾವು ಪ್ಯಾಸೆಂಜರ್ ವೆಹಿಕಲ್ ಕನ್ವರ್ಟ್ ಮಾಡ್ಬೋದು, ಇಲ್ಲ ಗೂಡ್ಸ್ ವೆಹಿಕಲ್ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಅಂದ್ರೆ ಏನು ಫ್ರೇಮ್ ಏನು ಅಬ್ಸರ್ವ್ ಮಾಡುತ್ತೆ, ಪ್ಯಾಸೆಂಜರ್ ಲೋಡ್ ಅಬ್ಸರ್ವ್ ಮಾಡುತ್ತೆ. ಗೂಡ್ಸ್ ವೆಹಿಕಲ್ ತಗೊಂಡಾಗ ಗೂಡ್ಸ್ ಏನ್ ಹಾಕಿರ್ತೀವೋ ಅದು ಲೋಡ್ ಯಾವ ತಗೊಳುತ್ತೆ, ಫ್ರೇಮ್ ತಗೊಳುತ್ತೆ. ಸೊ ಇದೇನು ಫೋರ್ತ್ ಫಂಕ್ಷನ್ ಏನು, ಟು ಕ್ಯಾರಿ ದ ಪ್ಯಾಸೆಂಜರ್ ಲೋಡ್ ಆ ಗೂಡ್ಸ್ ಲೋಡ್ ಕ್ಯಾರಿ ಬೈ ದ ಬಾಡಿ. ಮತ್ತೆ ಫಿಫ್ತ್ ಒನ್, ಟು ವಿತ್ ಸ್ಟ್ಯಾಂಡ್ ದ ಲೋಡ್ ಆರ್ ಫೋರ್ಸ್ ಡ್ಯೂರಿಂಗ್ ಕಲೆಕ್ಟಿಂಗ್. ಟು ವಿತ್ ಸ್ಟ್ಯಾಂಡ್ ದ ಲೋಡ್ ಆರ್ ಫೋರ್ಸ್ ಡ್ಯೂರಿಂಗ್ ಕಲೆಕ್ಟಿಂಗ್. ಸೊ ಇಲ್ಲಿ ವಿತ್ ಸ್ಟ್ಯಾಂಡ್ ದ ಲೋಡ್ ಅಂದ್ರೆ ಫ್ರೇಮ್ ಅಗೇನ್ ಇಟ್ ಶುಡ್ ವಿತ್ ಸ್ಟ್ಯಾಂಡ್ ಆಲ್ ದ ಲೋಡ್ಸ್, ಏನು ಪ್ಯಾಸೆಂಜರ್ ಲೋಡ್ ಇರ್ಬೋದು ಮತ್ತೆ ಗೂಡ್ಸ್ ಲೋಡ್ ಇರ್ಬೋದು. ಯಾವಾಗ ಒಂದಕ್ಕೊಂದು ಲಿಂಕ್ ಮಾಡಿದಾಗ, ಒಂದಕ್ಕೊಂದು ನಾವು ಲಿಂಕ್ ಡ್ಯೂರಿಂಗ್ ಕಲೆಕ್ಟಿಂಗ್ ಅಂದ್ರೆ ಟು ವಿತ್ ಸ್ಟ್ಯಾಂಡ್ ಲೋಡ್ ಆರ್ ಫೋರ್ಸ್ ಡ್ಯೂರಿಂಗ್ ದ ಕಲೆಕ್ಟಿಂಗ್. ಸೊ ಒಂದಕ್ಕೊಂದು ಅವೇ ಒಂದು ಟ್ರೈಲರ್ ಎಳಿಬೇಕು ಅಂದ್ರೆ ಟ್ರೈಲರ್ನ ಅವಾಗ ನಾವು ಆ ಫ್ರೇಮ್ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರ್ದು. ಸಿಕ್ಸ್ತ್ ಒನ್, ಟು ವಿತ್ ಸ್ಟ್ಯಾಂಡ್ ಡೈನಾಮಿಕ್ ಅಂಡ್ ಸ್ಟ್ಯಾಟಿಕ್ ಲೋಡ್ ವಿತೌಟ್ ಟ್ವಿಸ್ಟಿಂಗ್ ಆರ್ ಬೆಂಡಿಂಗ್ ವೆನ್ ಸಡನ್ ಬ್ರೇಕಿಂಗ್ ಆರ್ ಆಕ್ಸಿಲರೇಷನ್. ಸೊ ಟು ವಿತ್ ಸ್ಟ್ಯಾಂಡ್ ಅಂದ್ರೆ ಸ್ಟ್ಯಾಟಿಕ್ ಅಂದ್ರೆ ರೆಸ್ಟ್, ಡೈನಾಮಿಕ್ ಅಂದ್ರೆ ಮೋಷನ್. ಸೊ ಸ್ಟ್ಯಾಟಿಕ್ ಟ್ವಿಸ್ಟ್ ಆಗ್ಬಾರ್ದು, ಈಗ ಸ್ಟ್ಯಾಟಿಕ್ ಈಗ ನಿಂತ್ಕೊಂಡಿರ್ತೀವಿ ಲೋಡ್ ಹಾಕಿರ್ತೀವಿ, ಸೊ ಅವಾಗ ಯಾವುದೇ ಕಾರಣಕ್ಕೂ ಡಿಫ್ಲೆಕ್ಷನ್ ಆಗ್ಬಾರ್ದು. ಈಗ ಲೋಡ್ ಹಾಕಿದ ತಕ್ಷಣ ಫ್ರೇಮ್ ಯಾವುದೇ ಕಾರಣಕ್ಕೂ ಕೆಳಗೆ ಹೋಗ್ಬಾರ್ದು, ಅದು ಡಿಫ್ಲೆಕ್ಷನ್. ಮೂವಿಂಗ್ ಅಂದ್ರೆ ಡೈನಾಮಿಕ್ ಲೋಡ್ ಅಂದ್ರೆ ಟ್ವಿಸ್ಟಿಂಗ್. ನಾವೀಗ ಫಾರ್ ಎಕ್ಸಾಂಪಲ್ ಏನಾದ್ರೆ ಲೆಫ್ಟ್ ರೈಟ್ ತಗೋಬೇಕು ಅಂದಾಗ ನಾವು ತಗೊಂಡಾಗ ಅದು ಯಾವುದೇ ಕಾರಣಕ್ಕೂ ಫ್ರೇಮ್ ಫೇಲ್ಯೂರ್ ಆಗ್ಬಾರ್ದು. ಅದೇ ತರ ಬ್ರೇಕ್ ಆಗ್ತದ, ಸೊ ಯಾಕೆ ಅಂದ್ರೆ ನಾವು ಫ್ರೇಮ್ಗೆ ಡಿಫ್ರೆಂಟ್ ಕಾಂಪೋನೆಂಟ್ಸ್ ನ ಫಿಕ್ಸ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ಬ್ರೇಕ್ ಏನ್ ಆಗ್ತದ, ಅದು ಯಾವುದೇ ಕಾರಣಕ್ಕೂ ಇಟ್ ಶುಡ್ ವಿತ್ ಸ್ಟ್ಯಾಂಡ್ ಲೋಡ್ ಡ್ಯೂರಿಂಗ್ ಬ್ರೇಕಿಂಗ್. ಆಕ್ಸಿಲರೇಷನ್ ಅಂದ್ರೆ ಸಡನ್ ಪಿಕಪ್, ಏನೋ ಒಂದು ವೆಹಿಕಲ್ ಸಡನ್ ಆಗಿ ನಾವು ಫಸ್ಟ್ ಗೇರ್ ಹಾಕಿ ಮೂವ್ ಮಾಡಿದಾಗ ಆ ಫ್ರೇಮ್ ಕಾಂಪೋನೆಂಟ್ಸ್ ಕರೆಕ್ಟ್ ಆಗಿ ಫಿಕ್ಸ್ ಆಗಿರೋದೇ ಆಗುತ್ತೆ,
ಪಾರ್ಟ್ಸ್ ಎಲ್ಲ ಲೂಸ್ ಆಗೋ ಚಾನ್ಸಸ್ ಇರುತ್ತೆ, ಸೊ ಫ್ರೇಮ್ ಎಲ್ಲ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ಇದನ್ನ ಯೂಸ್ ಮಾಡಬೇಕು. ಮತ್ತೆ ಇನ್ನೊಂದು, ಟು ರಿಸ್ಟೋರ್ ದ ಫೋರ್ಸ್ ವೆನ್ ಸಡನ್ ಬ್ರೇಕಿಂಗ್ ಅಂಡ್ ಆಕ್ಸಿಲರೇಷನ್. ಅದು ನಾವು ಹೇಳ್ಬೋದು, ಆಸ್ ಯೂಶುವಲ್ ವೆನ್ ಸಡನ್ ಬ್ರೇಕಿಂಗ್ ಅಂಡ್ ಆಕ್ಸಿಲರೇಷನ್, ಫ್ರೇಮ್ ವಿತ್ ಸ್ಟ್ಯಾಂಡ್ ಮಾಡಬೇಕು. ಅವರೇ ಬಿಟ್ ಫ್ರೇಮ್ ಅನ್ನೋದು, ಇದು ಡಿಸ್ಟ್ಯಾಂಡ್ ಮಾಡಿರೋ ಸಡನ್ ಬ್ರೇಕಿಂಗ್ ಆಕ್ಸಿಲರೇಷನ್ ಅಂದ್ರೆ ಇಟ್ ಈಸ್ ನಾಟ್ ಸೂಟೆಡ್ ಫ್ರೇಮ್ ಫಾರ್ ಆಟೋಮೊಬೈಲ್ ಇಂಜಿನಿಯರಿಂಗ್. ಆಟೋಮೊಬೈಲ್ ವೆಹಿಕಲ್ ಗೆ ಸೂಟ್ ಆಗಬೇಕಂದ್ರೆ ಇವೆಲ್ಲ ಫಂಕ್ಷನ್ಸ್ ಇಟ್ ಶುಡ್ ವಿತ್ ಸ್ಟ್ಯಾಂಡ್, ಅಂದ್ರೆ ಟು ವಿತ್ ಸ್ಟ್ಯಾಂಡ್ ಸ್ಟಾಟಿಕ್ ಅಂಡ್ ಡೈನಾಮಿಕ್ ಲೋಡ್ ವಿತ್ ಟ್ವಿಸ್ಟಿಂಗ್ ಆಫ್ ರಿಫ್ಲೆಕ್ಷನ್, ಅದು ಇರಬೇಕು. ಅಂಡ್ ಅಗೇನ್ ಇಟ್ ಶುಡ್ ವಿತ್ ಸ್ಟ್ಯಾಂಡ್ ವೆನ್ ಸಡನ್ ಬ್ರೇಕಿಂಗ್ ಅಂಡ್ ಆಕ್ಸಿಲರೇಷನ್, ವೆನ್ ಸಡನ್ ಬ್ರೇಕಿಂಗ್ ಅಂಡ್ ಆಕ್ಸಿಲರೇಷನ್. ಆಮೇಲೆ ಆಲ್ಸೋ ಟು ವಿತ್ ಸ್ಟ್ಯಾಂಡ್ ಸ್ಟ್ರೆಸ್ ವೆನ್ ದ ವೆಹಿಕಲ್ ಇಸ್ ಮೂವಿಂಗ್ ಇನ್ on irregular road condition, and also it should withstand stresses when the vehicle is moving on irregular condition. Ida roads are different roads irutte, yakandre namu unne tarada roadagalu namu daily irutte, matte ello alli kare hogakagutte, alli bumpy roads irbodu, alla ಪಾರ್ಟ್ ಹೌಸ್ ಇರ್ಬೋದು, ಈ ತರ ಇರುತ್ತೆ. ಅವಾಗ ನಾವು ಪಾರ್ಟ್ ಹೌಸ್ ಹೋದಾಗ ಆ ಫ್ರೇಮ್ ರೋಡ್ನ ಅಬ್ಸರ್ವ್ ಮಾಡಬೇಕು. ವಿತ್ ಸ್ಟ್ಯಾಂಡ್ ಅಂದ್ರೆ ಅದು ಅದ್ರದ್ದು ಕೆಪಾಸಿಟಿ ಇರಬೇಕು, ಫ್ರೇಮ್ ಕೆಪಾಸಿಟಿ ಇರಬೇಕು, ಇಲ್ಲ ಅಂದ್ರೆ ನಾವು ಅದನ್ನ ಆಟೋಮೊಬೈಲ್ಗೆ ಯೂಸ್ ಮಾಡಬಾರ್ದು. ಸೊ ಇವೆಲ್ಲ ಫಂಕ್ಷನ್ಸ್ ಫುಲ್ಫಿಲ್ ಆದ್ರೆ ಇಟ್ ಈಸ್ ಎ ಗುಡ್ ಫ್ರೇಮ್ ಅಂತ ಕರೀತೀವಿ. ಈ ಫ್ರೇಮ್ ವಿ ಕ್ಯಾನ್ ಈಸಿಲಿ ಯೂಸ್ ಟು ಆಟೋಮೊಬೈಲ್ ವೆಹಿಕಲ್ಸ್. ಸೊ ಇದು ನಮಗೆ ಬೇಕಾಗಿರುವಂತ ಎರಡು ಫಂಕ್ಷನ್ಸ್, ಒಂದು ಮೇನ್ ಇಂದ ಆರ್ ಡೇ ಫಂಕ್ಷನ್ಸ್. ಸೊ ಯು ಹ್ಯಾವ್ ಟು ಬೋತ್ ಫಂಕ್ಷನ್ಸ್ ಅಂದ್ರೆ ಇನ್ ಎಕ್ಸಾಮ್ ಎಕ್ಸ್ಪ್ಲೇನ್ ದ ಪರ್ಪಸ್ ಆಫ್ ಫ್ರೇಮ್ಸ್ ಅಂತ ಕೇಳಿದಾಗ ಸೇಮ್ 6-7 ಎಕ್ಸ್ಪ್ಲೇನ್ ಮಾಡಬೇಕು. ಫಂಕ್ಷನ್ಸ್ ಅಂತ ಕೇಳಿದಾಗ ನೀವು ಇದನ್ನೇ ಆನ್ಸರ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಅಸೆಸ್ಮೆಂಟ್ ಮೆಟೀರಿಯಲ್ಸ್. ಈಗ ನಾವೇನು ಮೂರು ಏನು ಇಂಟ್ರೊಡಕ್ಷನ್ ಚಾಸಿ, ಮತ್ತೆ ಇದು ಏನು ಪರ್ಪಸ್ ಆಫ್ ಫ್ರೇಮ್ ಅಂಡ್ ಫ್ರೇಮ್ಸ್, ಈ ಮೂರದ್ದು ನಾವು ಏನು ಇವಾಗ ಈ ಕ್ಲಾಸಲ್ಲಿ ಈ ಸೆಷನ್ ಅಲ್ಲಿ ತಿಳ್ಕೊಂಡು ಅದ್ರ ಮೇಲೆ ಒಂದು ಮಲ್ಟಿಪಲ್ ಕ್ವಶನ್ಸ್ ಪ್ರಿಪೇರ್ ಮಾಡಿದ್ದೀನಿ. ವಿ ಕ್ಯಾನ್ ಗೋ ಆನ್ ಒನ್ ಬೈ ಒನ್. ಸೊ ಯು ಹ್ಯಾವ್ ಟು ಲಿಸನ್ ಕೇರ್ಫುಲಿ ಅಂಡ್ ಯು ಹ್ಯಾವ್ ಟು ಟೆಲ್ ದ ಆನ್ಸರ್ಸ್. ಇದು ದ ವರ್ಡ್ ಚಾಸಿ ಇಸ್ ಡಿರೈವ್ಡ್ ಫ್ರಮ್, ದ ವರ್ಡ್ ಚಾಸಿ ಅನ್ನೋ ಪದ ಎಲ್ಲಿಂದ ಡಿರೈವ್ ಆಗಿದೆ ಅನ್ನೋದಕ್ಕೆ ಲ್ಯಾಟಿನ್, ಫ್ರೆಂಚ್, ರೋಮನ್, ಈಜಿಪ್ಟ್. ಎ ಲ್ಯಾಟಿನ್, ಬಿ ಫ್ರೆಂಚ್, ಸಿ ರೋಮನ್ ಅಂಡ್ ಡಿ ಈಜಿಪ್ಟ್. ಸೊ ಇದು ನಾವು ಫಸ್ಟ್ ಸ್ಲೈಡ್ ಹೇಳಿದ್ದೆ. ಸೊ ವಿ ಮೂವ್ ಆನ್ ಟು ಆನ್ಸರ್ ನೌ. ದ ವರ್ಡ್ ಚಾಸಿ ಇಸ್ ಡಿರೈವ್ಡ್ ಫ್ರಮ್ ಫ್ರೆಂಚ್, ದ ಫ್ರೆಂಚ್. ಈ ವರ್ಡ್ ಚಾಸಿ ಅನ್ನೋ ಪದ ಫ್ರೆಂಚ್ ಇಂದ ಡಿರೈವ್ ಆಗಿದೆ. ಸೊ ಫ್ರೆಂಚ್ ವರ್ಡ್ ಆಯ್ತಾ, ಫ್ರೆಂಚ್ ವರ್ಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಇನ್ ಆಟೋಮೊಬೈಲ್ ವೆಹಿಕಲ್ಸ್ ಚಾಸಿ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಕಾಂಪೊನೆಂಟ್ಸ್. ಸೊ ಈ ಆಟೋಮೊಬೈಲ್ ವೆಹಿಕಲ್ ಅಲ್ಲಿ ಏನೇನು ಕಾಂಪೊನೆಂಟ್ಸ್ ಇರುತ್ತೆ, ಇಂಜಿನ್ ಕಾಂಪೊನೆಂಟ್ಸ್, ಸಸ್ಪೆನ್ಷನ್ ಕಾಂಪೊನೆಂಟ್ಸ್, ಸಿ ಫ್ರೇಮ್ ಅಂಡ್ ಡಿ ಆಲ್ ಆಫ್ ದ ಎಬೋವ್. ಸೊ ಆಲ್ರೆಡಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಫಸ್ಟ್ ಸೈಡ್ ಒಂದು ಟ್ರಕ್ ಹಾಕಿದ್ರಲ್ಲ, ಆ ಟ್ರಕ್ ಅಲ್ಲಿ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಏನು ಇನ್ನ ಆಟೋಮೊಬೈಲ್ ವೆಹಿಕಲ್ ಚಾಸಿ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಕಾಂಪೊನೆಂಟ್ಸ್ ಅಂದಾಗ ಇಂಜಿನ್ ಕಾಂಪೊನೆಂಟ್ಸ್ ಬರುತ್ತೆ, ಸಸ್ಪೆನ್ಷನ್ ಸಿಸ್ಟಮ್ ಬರುತ್ತೆ, ಫ್ರೇಮ್ ಬರುತ್ತೆ. ಸೊ ಅದಕ್ಕೆ ಆಲ್ ಆಫ್ ದ ಎಬೋವ್ ಇಸ್ ದ ಆನ್ಸರ್. ಸೊ ನೀವು ಫಸ್ಟ್ ಇಮೇಜ್ ಐಡೆಂಟಿಫೈ ಇಮ್ಯಾಜಿನ್ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಸೇ ದಿಸ್ ಆನ್ಸರ್. ನೆಕ್ಸ್ಟ್, ಹೌ ಮೆನಿ ಮೆಂಬರ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಫ್ರೇಮ್, ಹೌ ಮೆನಿ ಮೆಂಬರ್ಸ್, ಏನ್ ಮೆಂಬರ್ಸ್, ಓನ್ಲಿ ಸೈಡ್ ಮೆಂಬರ್, ಓನ್ಲಿ ಕ್ಲಾಸ್ ಮೆಂಬರ್, ಸೈಡ್ ಮೆಂಬರ್ ಅಂಡ್ ಕ್ಲಾಸ್ ಮೆಂಬರ್, ಡಿ ನನ್ನ ಅಪ್ಲೈ ಇರ್ಬೋ, ನನ್ನ ಅಪ್ಲೈ ಇರ್ಬೋ. ಸೊ ಈಗ ನೀವು ಫ್ರೇಮ್ ಇಮೇಜ್ ನೋಡಿರಲ್ಲ, ಆ ಇಮೇಜ್ ಅಲ್ಲಿ ಏನಿತ್ತು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಈ ಆನ್ಸರ್ ನೋಡ್ ಮಾಡ್ಬೋದು. ಹೌ ಮೆನಿ ಮೆಂಬರ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಫ್ರೇಮ್ ಅಂದ್ರೆ ಓನ್ಲಿ ಸೈಡ್ ಮೆಂಬರ್, ಓನ್ಲಿ ಕ್ಲಾಸ್ ಮೆಂಬರ್, ಸಿ ಸೈಡ್ ಮೆಂಬರ್ ಅಂಡ್ ಕ್ಲಾಸ್ ಮೆಂಬರ್, ಡಿ ನನ್ನ ಅಪ್ಲೈ ಇರ್ಬೋ. ಸೊ ಆನ್ಸರ್ ಸೈಡ್ ಮೆಂಬರ್ ಅಂಡ್ ಕ್ಲಾಸ್ ಮೆಂಬರ್. ಸೊ ನೆಕ್ಸ್ಟ್ ಟು ಫೋರ್ತ್ ಕ್ವಶನ್, ವಿಚ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ ಚಾಸಿ, ವಿಚ್ ಈಸ್ ನಾಟ್ ದ ಪಾರ್ಟ್ ಆಫ್ ದ ಚಾಸಿ. ಅಲ್ಲಿ ವಿಚ್ ಆರ್ ಆಲ್ ದ ಕಾಂಪೋನೆಂಟ್ಸ್ ಇನ್ಕ್ಲೂಡೆಡ್ ಇತ್ತು, ಇಲ್ಲಿ ವಿಚ್ ಈಸ್ ನಾಟ್ ದ ಪಾರ್ಟ್ ಆಫ್ ದ ಚಾಸಿ ಅಂದಾಗ ಇಲ್ಲಿ ಏನು, ಎ ಇಂಜಿನ್, ಬಿ ಫ್ರೇಮ್,
ಸಿ ಬ್ರೇಕಿಂಗ್ ಸಿಸ್ಟಮ್, ಡಿ ಬಾಡಿ. ಸೊ ನಾವೇನಂದ್ರೆ ಚಾಸಿ ಈಸ್ ವಿತೌಟ್ ಬಾಡಿ ಈಸ್ ಕಾಲ್ಡ್ ಎ ಚಾಸಿ ಅಂತ ಹೇಳಿದ್ದೇವೆ ಫಸ್ಟ್. ಸೊ ಆನ್ಸರ್ ಇಸ್ ಬಾಡಿ, ವಿಚ್ ಈಸ್ ನಾಟ್ ಅ ಪಾರ್ಟ್ ಆಫ್ ಚಾಸಿ. ಎ ಇಂಜಿನ್, ಬಿ ಫ್ರೇಮ್, ಸಿ ಬ್ರೇಕಿಂಗ್ ಸಿಸ್ಟಮ್, ಡಿ ಬಾಡಿ. ಸೊ ಆನ್ಸರ್ ಇಸ್ ಬಾಡಿ. ಬಾಡಿ ಮಾತ್ರ ಚಾಸಿಯನ್ನು ಇನ್ಕ್ಲೂಡ್ ಆಗಿಲ್ಲ. ಬಾಡಿ ಸೇರಿದ್ರೆ ಅದು ವೆಹಿಕಲ್ ಆಗುತ್ತೆ. ಚಾಸಿ ಪ್ಲಸ್ ಬಾಡಿ ಇಸ್ ಈಕ್ವಲ್ ಟು ವೆಹಿಕಲ್. ಅರ್ಥ ಆಯ್ತಾ? ನೆಕ್ಸ್ಟ್, ಯೂಶಲಿ ಫ್ರೇಮ್ ವಿತ್ ಸ್ಟ್ಯಾಂಡ್ ದ ಫಾಲೋಯಿಂಗ್ ಲೋಡ್ಸ್. ನಾನು ಫ್ರೇಮ್ ಲೋಡ್ ವಿತ್ ಸ್ಟ್ಯಾಂಡ್ ಆಗಿದೆ ಇವೆಲ್ಲ ಕಂಡೀಷನ್ಸ್ ಆದರೆ ಫ್ರೇಮ್ ಸುಟೇಬಲ್ ಫಾರ್ ವೆಹಿಕಲ್, ಅಂದ್ರೆ ಆಟೋಮೊಬೈಲ್ಗೆ ಯೂಸ್ ಆಗುವಂಥದ್ದು. ಸ್ಟ್ಯಾಟಿಕ್ ಲೋಡ್, ಡೈನಾಮಿಕ್ ಲೋಡ್, ಟ್ವಿಸ್ಟಿಂಗ್ ಲೋಡ್, ಆಲ್ ಆಫ್ ದ ಅಬೋವ್. ಆಲ್ರೆಡಿ ಎಲ್ಲ ಲೋಡ್ಸ್ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಗುಡ್ ಫ್ರೇಮ್ ಫಾರ್ ಆಟೋಮೊಬೈಲ್ ಅಂತ. ಸೊ ಆನ್ಸರ್ ಬಂದಾಗ ಯೂಶಲಿ ಫ್ರೇಮ್ withstand the following load, that is static load, dynamic load, twisting load, all of the above. Answer, all of the above. All loads withstand all of them, it is good for automobile vehicle. Here, references. ಈ ಪರ್ಟಿಕ್ಯುಲರ್ ಫರ್ದರ್ ನಿಮಗೆ ಇನ್ನ ಡೀಪ್ ಆಗಿ ತಿಳ್ಕೊಬೇಕು ಅಂದ್ರೆ ಕೆನ್ ಗೋ ಟು www.slideshare.in.net. ಅದನ್ನ ನೀವು ಯು ಕ್ಯಾನ್ ಗೋ ಆನ್ ಸರ್ಚ್. ಅಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇಮೇಜಸ್ ಸಿಗುತ್ತೆ, ಇನ್ನ ಕಂಟೆಂಟ್ಸ್ ಸಿಗ್ಬೋದು. ಮತ್ತೆ www.google.com ಅಲ್ಲಿ ನೀವು ಏನು ಬೇಕಾದ್ರೂ ಅಲ್ಲಿ ಚಾಸಿ ರಿಗಾರ್ಡಿಂಗ್ ಚಾಸಿ ಅಂತ ನೋಡಿದ್ರೆ ಸಾಕು, ವಿಲ್ ಬಿ ಏಬಲ್ ಟು ಗೆಟ್ ದ ಹಿಸ್ಟ್ರಿ ಆಫ್ ದ ಆಟೋಮೊಬೈಲ್ ಫ್ರೇಮ್ಸ್. ಆಮೇಲೆ ಇನ್ ಟೆಕ್ಸ್ಟ್ ಬುಕ್ಸ್ ಕಂಪೇರ್ ಮಾಡಿದ್ರೆ ಆಟೋಮೊಬೈಲ್ ಇಂಜಿನಿಯರಿಂಗ್ 1 ಬೈ ಡಾಕ್ಟರ್ ಕೃಪಾಲ್ ಸಿಂಗ್. ಕೃಪಾಲ್ ಸಿಂಗ್ ಅನ್ನೋ ಒಂದು ಟೆಕ್ಸ್ಟ್ ಬುಕ್ ಇದೆ, ಡಾಕ್ಟರ್ ಕೃಪಾಲ್ ಸಿಂಗ್ ಅಂತ ಬರೆದಿರೋದು. ಅದೊಂದು ಬುಕ್ ಹೆಸರು ಬಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ವಾಲ್ಯೂಮ್ 1. ಸೊ ಹಿ ಹ್ಯಾಸ್ ರಿಟನ್ 4 ವಾಲ್ಯೂಮ್ಸ್, ಔಟ್ ಆಫ್ ದಟ್ ಯು ಹ್ಯಾವ್ ಟು ಗೋ ಫಾರ್ ವಾಲ್ಯೂಮ್ 1. ಆಮೇಲೆ ಆಟೋಮೊಬೈಲ್ ಟೆಕ್ನಾಲಜಿ ಬೈ ಎನ್ ಕೆ ಗಿರಿ. ಎನ್ ಕೆ ಗಿರಿ ಅನ್ನೋದು ಇದನ್ನ ನಾವು ಏನು ಈ ಟೆಕ್ಸ್ಟ್ ಬುಕ್ನ ಬರೆದಿರೋದು. ಸೊ ಫರ್ದರ್ ನೀವು ಫ್ರೇಮ್ಸ್ ಬಗ್ಗೆ ಬೇಕು ಇನ್ನ ತಿಳ್ಕೊಂಡ್ರೆ ಎನ್ ಕೆ ಗಿರಿ ಟೆಕ್ಸ್ಟ್ ಬುಕ್ನ, ಅದು ಆತರ ಬಂದು ಎನ್ ಕೆ ಗಿರಿ, ಅದು ಟೆಕ್ಸ್ಟ್ ಬುಕ್ ಹೆಸರು ಬಂದು ಟೈಟಲ್ ಬಂದು ಆಟೋಮೊಬೈಲ್ ಟೆಕ್ನಾಲಜಿ, ಇವು ನಮಗೆ ಇರುವಂತದ್ದು. ಸೊ ಈ ಎಲ್ಲ ನೀವು ರೆಫರೆನ್ಸಸ್ ನ ಯೂಸ್ ಮಾಡ್ಕೊಂಡು ಯು ಮೇ ಬಿ ಗೋ ಫಾರ್ ಇಂಟರ್ನೆಟ್, ಆರ್ ಯು ಮೇ ಗೋ ಫಾರ್ ಲೈಬ್ರರಿ, ಆರ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮ್ ಅಂಡ್ ಕಾಂಟ್ಯಾಕ್ಟ್ ಮೀ. ಏನೇ ಒಂದು ಡೌಟ್ ಇದ್ರು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಒಂದು ಕ್ಲಾಸ್ ಅಲ್ಲಿ ನಾವೆಲ್ಲ ತಿಳ್ಕೊಂಡ್ವಿ, ಇಂಟ್ರೊಡಕ್ಷನ್ ಟು ಚಾಸಿ, ಫ್ರೇಮ್ಸ್ ಅಂಡ್ ಪರ್ಪಸ್ ಆಫ್ ಫ್ರೇಮ್ ಆರ್ ಫಂಕ್ಷನ್ಸ್ ಆಫ್ ಫ್ರೇಮ್. ಸೊ ಇವು ಇಂಪಾರ್ಟೆಂಟ್, ಯು ಹ್ಯಾವ್ ಟು ಗೋ ಥ್ರೂ ದೀಸ್ ಥಿಂಗ್ಸ್. ಅಂಡ್ ಈ ನಾವು ಇದು ಮಾಡಿ ಯಾವುದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಅವನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಆ ನೆಕ್ಸ್ಟ್ ಸೆಷನ್ನು ವಿಲ್ ರೀಕ್ಯಾಪ್ ದಿಸ್ ಅಂಡ್ ವಿಲ್ ಕಂಟಿನ್ಯೂ ದ ಯೂನಿಟ್ 1 ಆಸ್ ಎ ಸೆಷನ್ 2. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು.